ಮೌನೇಶ್ವರರು ಗುಡಿ ಕಟ್ಟಲಿಕ್ಕೆ ಮೂಲ ಕಾರಣ ಅಂತಂದ್ರೆ ಸುರಪುರದ್ವರಿಗಳು ಸೊಲ್ಬಣ್ಣವರಿಗೆ ಬಂಗಾರ ಕೊಟ್ಟಿದ್ದರು, ಒಂದು ಮಂಟಪ ಮಾಡಿಕೊಡಪ್ಪ ತಿರುಪತಿ ದೇವಸ್ಥಾನಕ್ಕೆ ಹೋಗ್ತೀನಿ ನಾನು ಅಂತೇಳಿ. ಆ ಬಂಗಾರ ಮನೆಯಾಗ ತಂದಿಟ್ಟ ಮೇಲೆ ಅವ್ರಿಗೆ ಸ್ವಪ್ನ ಬಿತ್ತು ಸೊಲ್ಬಣ್ಣವ್ರಿಗೆ, ನೀನು ಆ ಬಂಗಾರ ಮಾರೋ ಇಂಥಲ್ಲಿ ದೇವಸ್ಥಾನ ಕಟ್ಟು ಅಂಥೇಳಿ ಮೌನೇಶ್ವರ ಸ್ವಪ್ನದಲ್ಲಿ ಬಂದು ಹೇಳಿದ್ರಂತ. ಅದೇ ಪ್ರಕಾರವಾಗಿ ಅವ್ರು ಹೋಗಿ ಅಲ್ಲಿ ಜಾಗ ನೋಡಿದ ಮೇಲೆ ಕಟ್ಟಿಸ್ಬೇಕಂತ ಅವ್ರಿಗೂ ಮನಸ್ಸಿಗೆ ಕರೆ ಅನ್ನಿಸ್ತದೆ. ಅವ್ರು ಹೇಳಿ ಮೌನೇಶ್ವರ ಹೇಳಿದ ಪ್ರಕಾರ ಅವ್ರಿಗೆಲ್ಲನೂ ಒಪ್ಪಿಗೆಯಾಯಿತು. ಅದೇ ಪ್ರಕಾರವಾಗಿ ಅವರು ಆ ಬಂಗಾರ ಮಾರೋದು ಗುಡಿ ಕಟ್ಟೋದು, ಬಂಗಾರ ಮಾರೋದು ಗುಡಿ ಕಟ್ಟೋದು ಮಾಡಿದರು. ಪುನಃ ಮತ್ತು ಅದು ಮಂಟಪ ಅವ್ರು ಕೇಳೋಕೈತನ, ಮಂಟಪ ತಂದು ತೂಕ ಮಾಡೋ ಟೈಮ್ನಾಗ ಮೌನೇಶ್ವರ ಅವರು ಸಾಕ್ಷಾತ್ಕಾರ ಪರಮಾತ್ಮ ಪ್ರತ್ಯಕ್ಷ ಆಗಿ, ಸೊಲ್ಬಣ್ಣವ್ರೆ ನೀವೇನು ಭಯ ಪಡಬೇಡ್ರಿ, ನೀವು ಒಯ್ದು ಕಾಟ ಮಾಡಿರಿ ಅದನ್ನು, ದೀನ್ ಜಗಚನ ದೀರ್ ತೀರ್ಥ ಹೊಡೆದ್ಬಿಟ್ರೆ ಬಂಗಾರ ಆಗ್ತದೆ ಅಂತ ಮೌನೇಶ್ವರ ಹೇಳಿದರು. ಆ ಪ್ರಕಾರ ಅವ್ರು ಕಾಳಂಗುಡಿಯಾಗಿ ಇಟ್ಟು ಅದನ್ನು ಪೂಜೆ ಮಾಡಿ ಅವ್ರು ತೀರ್ಥ ಸಿಂಪಡಿಸಿದ್ರು, ಅದು ಬಂಗಾರ ಆಯಿತು, ಕಟ್ಟಿಗೆ ಹೋಗಿ ಬಂಗಾರ ಆಯಿತು. ಅದನ್ನು ಒಯ್ದು ದರ್ಬಾರ್ದ ತೂಕ ಮಾಡ್ಲಿಕ್ಕಾಗಿಲ್ಲ, ಅವ್ರು ಕೊಟ್ಟ ಬಂಗಾರಕ್ಕಿಂತ 4 ಪಟ್ಟು ಹೆಚ್ಚಿಗೆ ಆಯ್ತು ಬಂಗಾರ ತೂಕ. ಅವಾಗ ದೊರೆ ರಾಜ ಕೇಳಿದ ಅವ್ರಿಗೆ ಸೊಲ್ಬಣ್ಣಗ, ಏನು ಸೊಲ್ಬಣ್ಣ ಮುಚ್ಚ, ನಾವು ಕೊಟ್ಟದ್ದು ಬಂಗಾರ ಇಷ್ಟು ಹೋಗಿದ್ದು, ತೂಕ ಇಷ್ಟು ಹೆಚ್ಚಿಗೆ ಆಗಿದಲ್ಲ, ನಿನ್ನ ಬಂಗಾರ ಅಷ್ಟು ಬಂಗಾರ ಎಲ್ಲಿ ಬಂತು ಅಂತ ಕೇಳಿದ್ರು ಅವರು. ದಣ್ಣಿ ನಾ ಹೇಳೋ ಕರೆ ಹೇಳ್ಬೇಕಾದ್ರೆ ಹಿಂಗಾದ, ನಾ ಬಂಗಾರದ್ದು ಮಾಡಿಲ್ಲ, ನಾ ಮಾಡಿದ್ದು ಕಟ್ಟಿಗೆದು, ನೀನು ಬಂಗಾರ ಮಾರಿ ಇಂಥ ನಾ ಗುಡಿ ಕಟ್ಟೀನಿ, ನೀವು ಬಂದ ಸಹ ಅದು ಗುಡಿ ನೋಡ್ರಿ ಅಂತ ಅವ್ರಿಗಳು ಹೇಳಿದವು ರಾಜ. ಅಣ್ಣ ಅವಾಗ ಹೋಗಿ ಅವ್ರು ರಾಜರು ನೋಡಿದರು, ಅದು ಗುಡಿ ಮನಸ್ಸಿಗೆ ಬಂತು, ಇರಬೇಕಿಂತ ದೇವಸ್ಥಾನ ಇರಲಿ ಅಂತೇಳಿ ಒಪ್ಪಿಕೊಂಡ್ರು. ಅದು ತಕ್ಕಡಿಯಾಗಿಟ್ಟು ತೂಕ ಮಾಡೋ ಬಂದಾಗ ಮೌನೇಶ್ವರನ ಕೈಯಲ್ಲಿ ಕಾಣಿಸ್ತು ಬಿಡಕ್ಕೆ, ಅವು ಎತ್ತಿ ಹಿಡ್ದದ್ದು ಅದು ಕೈ ಬಾಗಲಾರ್ದಂಗೆ, ಈ ಕಡೆ ಏಸ್ಕಲ್ಲ ಚಿದ್ರೋದು ಬಾಗಿರಬಾರ್ದು ಆ ಥರ ಕೈ. ಅದು ಕೈ ಕಂಡದ್ದು ಏನಂತ ಕೇಳಿದ ಮೌನೇಶ್ವರ ಪರಮಾತ್ಮ ಅಂದರೆ ಅವನೇ ವೆಂಕಟರಮಣ, ನಿಮ್ಗೆ ವೆಂಕಟರಮಣ ಆಗಿ ಕಾಣಿಸ್ತಾನೆ, ಮೌನೇಶ್ವರ ಆಗಿ ಕಾಣಿಸ್ತಾನೆ, ಎರಡೂ ಕಂಡವ ಅವನೇ ಅಂತೇಳಿ ಸೊಲ್ಬಣ್ಣವ್ರು ಹೇಳಿದ್ದಕ್ಕೆ, ಈ ದರ್ಬಾರ್ಕಾದ್ರೂ ಹೋಗಿ ಆ ತಿರುಪತಿಯಲ್ಲಿ ವೆಂಕಟರಮಣನ ಫೋಟೋ ಅದು, ಆ ಫೋಟೋಕ್ಕೆ ಪೂಜೆ ಮಾಡಿ ನಾವು ಅಲ್ಲಿ ನಾವು ಒಯ್ದಿರ್ತಕ್ಕಂಥ ಮಾಲ್ಜಿ ಪ್ರಸಾದ ಮತ್ತು ಕಾಯಿ ಹೂವು ಎಲ್ಲ ಅಲ್ಲಿಟ್ಟು ಪೂಜೆ ಮಾಡಿ ಅವ್ರ ಕಡೆಯಿಂದ ನಾವು ಅಪ್ಪಣೆ ತೊಗೊಂಬರ್ಲಿಕ್ಕೆ ಹೋಗಿರ್ತೀವಿ ದರ್ಬಾರಕ್ಕೆ. ಈ ಪ್ರಕಾರ ಆದದಕ್ಕೇ ಸೊಲ್ಬಣ್ಣವ್ರು ಅಲ್ಲಿ ಗುಡಿ ಕಟ್ಟಿದ್ದಕ್ಕೆ ಸೊಲ್ಬಣ್ಣವ್ರು ಗುಡಿ ಕಟ್ಟ್ಯಾರ ಅಂತ ಹೇಳ್ತಾರೆ. ಇನ್ನು ಸೊಲ್ಬಣ್ಣವ್ರು ಅಂತ ಗುಡಿ ಕಟ್ಟಿಸಾರ ಅಂತ ಪರಮಾತ್ಮನ ಪ್ರತ್ಯಕ್ಷ ಆಗ್ಯಾನಂದ್ಮೇಲೆ ಅವ್ನು ಸೇವಾ ಮಾಡಮ್ ಅಂತೇಳಿ ಹುಣ್ಣಿಮೆ ಆದ ಮರುದಿನ ಪ್ರತಿಪದ ದಿನ ಸೊಲ್ಬಣ್ಣವ್ರ ಸೇವಾ ಅಂತೇಳಿ ಮಾಡ್ತಾರೆ.